ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪದ್ಮಾ ಚಿಟ್ಟೋಟ್ಲಾಸ್. ಸ್ನೇಹಿತರೆ, ನೀವೇನಾದ್ರೂ ಮೊದಲನೇ ಸಾರಿ ನನ್ನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೇನಾದ್ರೂ ನನ್ನ ವಿಡಿಯೋಸ್ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಮತ್ತು ಬೇರೆಯವ್ರಿಗೂ ಶೇರ್ ಮಾಡಿ, ಇದರಿಂದ ಅವ್ರಿಗೂ ಉಪಯೋಗ ಆಗಲಿ. ಇವತ್ತು ಆಫೀಸ್ಗೆ ರೆಡಿ ಆಗಿದ್ದೀನಿ. ಸೊ ಆಫೀಸ್ಗೆ ಹೋಗೋ ಟೈಮಲ್ಲಿ ಕೆಲವ್ರಿಗೆಲ್ಲ ಟೆನ್ಷನ್ ಇರುತ್ತೆ, ಯಾವ್ಯಾವ ಥರ ಟಿಫನ್ ಮಾಡಬೇಕು, ಏನು ಮಾಡಬೇಕು, ಮತ್ತು ಬೇಗ ಆಗಬೇಕು, ಮತ್ತು ಇಂಗ್ರೀಡಿಯೆಂಟ್ಸು ತುಂಬ ಕಮ್ಮಿ ಇರಬೇಕು ಅಂತ ಥಿಂಕ್ ಮಾಡ್ತಾ ಇರ್ತೀವಿ. ಸೊ ಅವ್ರಿಗೋಸ್ಕರ ಎಲ್ಲ ನಾನು ಇವತ್ತೊಂದು ರೆಸಿಪಿ ತೊಗೊಬಂದಿದ್ದೀನಿ, ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮತ್ತು ಬೇಗ ಆಗೋ ಅಷ್ಟು ಟಿಫನ್ನು ಇವತ್ತು ನಾನು ನಿಮಗೆ ತೋರಿಸ್ತೀನಿ, ನೋಡ್ಕೊಳ್ಳಿ. ಸ್ನೇಹಿತರೆ, ತುಂಬ ಕಡಿಮೆ ಸಮಯದಲ್ಲಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ನಾವು ಯಾವ ರೀತಿ ಈ ರೆಸಿಪಿ ತಯಾರು ಮಾಡ್ತೀವಿ ಅಂತ ತೋರಿಸ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ, ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಈ ವಿಡಿಯೋ. ಮೊದಲಿಗೆ ಕ್ಯಾಪ್ಸಿಕಮ್ ತೊಗೊಳ್ಳೋಣ. ಈ ಸೈಜ್ ಕ್ಯಾಪ್ಸಿಕಮ್ಗಳು ಒಂದು ಅರ್ಧ ಕೆ ಜಿ ಅಷ್ಟು ಬರುತ್ತೆ ಇದು. ಓಕೆನಾ, ಟೊಮೊಟೊ ಹಣ್ಣು ಚಿಕ್ಕ ಚಿಕ್ಕ, ಮೂರು ನಿಂಬೆ ಹಣ್ಣು ಹಾಕೋದ್ರಿಂದ ಟೊಮೊಟೊ ಹಣ್ಣು ಚಿಕ್ಕ ಚಿಕ್ಕದು ಒಂದು ಮೂರು ಸಾಕು. ಮತ್ತು ಮೆಣಸಿನ್ಕಾಯಿ ಒಂದು 8-10 ಮೆಣಸಿನ್ಕಾಯಿ. ಖಾರ ಜಾಸ್ತಿ ಬೇಕು ಅನ್ನೋರಿಗೆ ಜಾಸ್ತಿ ತೊಗೋಬೋದು. ಸಣ್ಣ ಗಾತ್ರದ್ದು ಒಂದು ನಿಂಬೆಹಣ್ಣು, ಚಿಕ್ಕ ನಿಂಬೆಹಣ್ಣು. ಬನ್ನಿ ಸ್ನೇಹಿತರೆ, ಮೊದಲಿಗೆ ಏನು ಬೇಕು ಅಂತ ನಾವು ಲಿಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಎಣ್ಣೆ ಒಂದು 3 ಸ್ಪೂನಷ್ಟು, ದೊಡ್ಡ ಸ್ಪೂನಷ್ಟು. ಮತ್ತು ಸಾಸಿವೆ ಒಗ್ಗರಣೆಗೆ, ಕಡಲೆಕಾಯಿ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಒಂದು 2 ಸ್ಪೂನಷ್ಟು. ಮತ್ತು ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಕ್ಯಾಪ್ಸಿಕಮು ಮೇನ್ ಇಂಗ್ರೀಡಿಯೆಂಟ್ಸು, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಮತ್ತು ನಿಂಬೆಹಣ್ಣು. ನಿಂಬೆಹಣ್ಣು ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಮತ್ತು ತೆಂಗಿನಕಾಯಿ ತುರಿ, ಮತ್ತು ತೆಂಗಿನಕಾಯಿ ಇದನ್ನು ತುರ್ಕೊಬೇಕು. ನಾವು ಇದು ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಇದು ತುರ್ಕೊಂಬಿಡೋಣ, ರೆಡಿ ಆಗಿಬಿಡುತ್ತೆ ಅಷ್ಟರಲ್ಲಿ. ಸ್ಟವ್ ಹಚ್ಕೊಂಡು ಅದರಲ್ಲೊಂದು ಬಾಣಲಿ ಇಟ್ಕೊಳ್ಳಿ. ಅದಕ್ಕೆ ನಾವು ತಗೊಂಡಿದ್ದು ಎಣ್ಣೆ ಹಾಕಬೇಕು. ಟಿಫನ್ಗೆಲ್ಲ ಎಣ್ಣೆ ಸ್ವಲ್ಪ ಹೆಚ್ಚಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾವು ಮೊದಲು ರೈಸ್ ಮಾಡಿ ಇಟ್ಕೊಂಡ್ಬಿಟ್ಟು ಆಮೇಲೆ ಈ ಗೊಜ್ಜುನ ಪ್ರಿಪೇರ್ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿಯಾಗಿದೆ, ಇವಾಗ ಇದಕ್ಕೆ ಸಾಸಿವೆ ಹಾಕೋಣ. ಸಾಸಿವೆ ಪಟ ಪಟ ಅಂತ ಸಿಡಿಬೇಕು, ಸಿಡಿದ್ರೇ ಟೇಸ್ಟ್ ಬರೋದು. ನೋಡಿ ಯಾವ ಥರ ಸಾಸಿವೆ ಸಿಡಿತಾ ಇದೆ. ಹಾಂ ಸಾರಿ, ನಿಮ್ಗೆ ಯಾವಾಗಲೇ ಜೀರಿಗೆ ತೋರಿಸೋದು ಮರ್ತವ್ರೆ. ಜೀರಿಗೆ ಒಂದು 1/4 ಸ್ಪೂನು ಜೀರಿಗೆ ಹಾಕೋಬೇಕು, ಇದು ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಯಾವ ಥರ ಪಟ ಪಟ ಸಿಡಿತಾ ಇದೆ. ಮತ್ತು ಇದಕ್ಕೆ ಕಡಲೆ ಬೀಜ ಹಾಕೋಬೇಕು. ನೆಕ್ಸ್ಟು ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೋಬೇಕು. ಇದನ್ನು ಸ್ವಲ್ಪ ಕಂದು ಬಣ್ಣ ಬರೋಷ್ಟು ಫ್ರೈ ಮಾಡ್ಕೋಬೇಕು. ಈ ನಮ್ಮ ಬೆಕ್ಕು, ಈ ನಮ್ಮಮ್ಮ ಸೌಂಡ್ ಮೇಲೆ ಸೌಂಡ್ ಮಾಡ್ತಾನೆ ಇದ್ದಾರೆ ಇಲ್ಲಿ. ನೋಡಿ, ಸ್ವಲ್ಪ ಲೈಟಾಗಿ ಬ್ರೌನಿಷ್ ಕಲರ್ ಬರಬೇಕು. ಇಲ್ಲಾಂದರೆ ಅದು ಹಸಿ ಹಸಿಯಾಗಿ ಇರುತ್ತೆ, ತಿನ್ನುವಾಗ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಬ್ರೌನಿಷ್ ಕೆಂಪು ಬಣ್ಣಕ್ಕೆ ಬಂದಿದೆ. ಸೊ ಇವಾಗ ಇದಕ್ಕೆ ಹಸಿಮೆಣಸಿನಕಾಯಿ, ಹಸಿಮೆಣಸಿನಕಾಯಿ ಹಾಕ್ಬೇಕಾದ್ರೆ ಸ್ವಲ್ಪ ಹಸಿರಾಗಿದೆ. ಸಿರಿ ನೋಡಿ ಯಾವ ಥರ ಸಿರಿ ಇರುತ್ತೆ ಅಂತ. ಓಕೆನಾ, ಹಸಿಮೆಣಸಿನಕಾಯಿ ಕರಿಬೇವು ಸೊಪ್ಪು ಹಾಕ್ಬೇಕಾದ್ರೆ ಸ್ವಲ್ಪ ಮುಖ ದೂರ ಇಟ್ಕೊಂಡ್ರೆ ಒಳ್ಳೆಯದು. ನೋಡಿ ಇವಾಗ ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿದ್ವಲ್ಲ, ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ನ ಹಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಎಣ್ಣೆಲೇ.
ಇವಾಗ ಇದನ್ನ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಅರಿಶಿನ, ನಿಮ್ಗೆ ಆವಾಗಲೇ ತೋರಿಸಿಲ್ಲ, ಮೇನ್ ಅರಿಶಿನ ಹಾಕಬೇಕು. ಹಾಕ್ತೀನಿ ನಾನು ಅವಾಗ ನೋಡಿ ನೋಡಿ, ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಮುಕ್ಕಾಲು ಸ್ಪೂನಷ್ಟು ಅರಿಶಿನ ಹಾಕೋಬೇಕು. ರುಚಿ ನಿಮ್ಗೆ ಎಷ್ಟು ರುಚಿ ಬೇಕು ಅಷ್ಟು ರುಚಿ ಹಾಕಬೇಕು, ಅಂದರೆ ಉಪ್ಪು. ನಿಮ್ಗೆ ಅಳತೆ ಬೇಕಂದ್ರೆ ಈ ಥರ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಹಾಕೊಂಡ್ರೆ ಸರಿ ಹೋಗುತ್ತೆ. ಫಸ್ಟ್ ಟೈಮ್ ಮಾಡೋರಿಗೆ, ನಮ್ಮ ಅಮ್ಮಗೆ ತೆಂಗಿನಕಾಯಿ ತುರಿಯಕ್ಕೆ ಕೊಟ್ಟಿದ್ದೀನಿ, ಅದಕ್ಕೆ ಅವ್ರು ಅಷ್ಟು ಸೌಂಡ್ ಮಾಡ್ತಾರೆ. ನಮ್ಮ ಬೆಕ್ಕು ಬೇರೆ ಸ್ಮೆಲ್ಲಕ್ಕೆ ಮ್ಯಾವ್ ಮ್ಯಾವ್ ಅಂತ ಇದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಫ್ರೈ ಆಗಬೇಕು. ಇದು ಎರಡು ನಿಮಿಷ ಫ್ರೈ ಆಗೋಕ್ಕೆ ಬಿಡಬೇಕು. ಸ್ವಲ್ಪ ತಟ್ಟೆ ಮುಚ್ಚಿಬಿಟ್ರೆ ನೀಟಾಗಿ ಫ್ರೈ ಆಗಿಬಿಡುತ್ತೆ. ಎರಡು ನಿಮಿಷ ಆಯಿತು. ಸೊ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು, ಯಾಕಂದರೆ ಕೆಳಗಡೆ ಸೀದೋಗ್ಬಿಟ್ರೆ ಇದು ನಾನ್ ಸ್ಟಿಕ್ ಆದ್ರಿಂದ ಅದು ರೋಸ್ಟ್ ಕೆಳಗಡೆ ಸೀದೋಗಲ್ಲ. ಬಟ್ ನಾವು ಪಾತ್ರೆಯಲ್ಲಿ ಬಾಂಡೆಲಿ ಅಂತ ಮಾಡಬೇಕಾದ್ರೆ ಕಲಾ ಇಡುತ್ತೆ. ಅವಾಗ ನಾವೇನು ಮಾಡಬೇಕು, ನಾನ್ ಸ್ಟಿಕ್ ಆದ್ರಿಂದ ಏನು ಅಷ್ಟೊಂದು ಕೈಯಾಡಿಸೋದು ಬೇಡ. ನಾರ್ಮಲಾಗಿ ನಾವು ಬಾಂಡೆಲಿ ಆ ಥರ ಮಾಡಬೇಕಾದ್ರೆ ಸ್ವಲ್ಪ ಹಿಂಗೆ ಕೈಯಾಡಿಸ್ತಾ ಇದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮತ್ತು ಕೆಳಗಡೆ ಸೀದೋಗೋದಿಲ್ಲ. ಇವಾಗ ಬೆಂದಿದೆ ಅನಿಸುತ್ತೆ ನೋಡಿ. ನೀವು ಸೌಟಿಂದ ಪ್ರೆಸ್ ಮಾಡಿದ್ರೆ ಕ್ಯಾಪ್ಸಿಕಮ್ನ ಅದು ಒಳಗಡೆ ಹೋಗುತ್ತೆ. ಸೊ ಆವಾಗ ಅಂದ್ಕೊಳ್ಳಿ ಇದು ಬೆಂದಿದೆ ಅಂತ. ಇವಾಗ ನಾವು ಇದಕ್ಕೆ ಟೊಮೊಟೊ ಹಣ್ಣು ಹಾಕೋಣ. ಕಟ್ ಮಾಡ್ಕೊಂಡಿದ್ವಲ್ಲ ಸಣ್ಣ ಸಣ್ಣಗೆ, ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿರೋ ಟೊಮೊಟೊ ಹಾಕೋಣ. ಇದಕ್ಕೆ ಯಾವುದೇ ಮಸಾಲೆ ಪದಾರ್ಥ, ಜಿಂಜರ್ ಗಾರ್ಲಿಕ್ ಪೇಸ್ಟು ಅದೆಲ್ಲ ಏನು ಬೇಡವೇ ಬೇಡ. ಯಾಕಂದರೆ ನಾವು ಪ್ರತಿನಿತ್ಯ ಮಸಾಲೆ ಪದಾರ್ಥ, ರೈಸ್ ಬಾತು, ಪಲಾವು, ಟೊಮೊಟೊ ಬಾತು ಅದು ಇದು ಎಲ್ಲ ತಿಂದು ತಿಂದು ಬೇಜಾರಾಗಿರುತ್ತೆ. ಈ ಥರನೂ ನಾವು ಮಾಡಿಕೊಂಡಾಗ ಇದ್ರಲ್ಲಿ ಮಸಾಲೆ ಆಗಲಿ ಯಾವುದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಏನೂ ಇರೋದಿಲ್ಲ. ಈರುಳ್ಳಿನೂ ಸಹ ಇರೋದು ಬೇಡ ಇದಕ್ಕೆ. ನಮಗೆ ಸಮಟೈಮ್ಸ್ ಕೆಲವೊಂದು ಟೈಮು ಈರುಳ್ಳಿ ಬೆಳೆ ರೇಟ್ ಜಾಸ್ತಿ ಆಗೋಗ್ಬಿಡ್ತಲ್ಲ, ಅವಾಗ ಏನು ಮಾಡೋದಪ್ಪ ಅಂತಂದ್ರೆ ನೀವು ಈ ಥರ ಮಾಡ್ಕೋಬೋದು. ನಾನು ಪಕ್ಕದಲ್ಲಿ ರೈಸ್ ರೆಡಿಯಾಗಿದೆ ಕುಕ್ಕರಲ್ಲಿ. ಒಂದು ಸೈಡ್ ಕುಕ್ಕರಲ್ಲಿ ಅನ್ನ ರೆಡಿ ಮಾಡ್ಕೊಂಬಿಟ್ರೆ ಇನ್ನೊಂದು ಸೈಡು ನಾವು ಗೊಜ್ಜು ಮಾಡ್ಕೊಂಬಿಡ್ಬೋದು. ಸೇಮ್ ಚಿತ್ರಾನ್ನ ಗೊಜ್ಜು ಹೇಗೆ ಮಾಡ್ತೀರೋ ಹಾಗೆಯೇ ಈರುಳ್ಳಿ ಬದಲು ನಾವು ಕ್ಯಾಪ್ಸಿಕಮ್ ಹಾಕೋದು ಅಷ್ಟೇ. ಇದು ಬಂದು ನಾನು ಮಾಡ್ತಾರೋ ಕ್ವಾಂಟಿಟಿ ಬಂದು ಒಂದು 6-7 ಜನಕ್ಕಾಗತ್ತೆ. ನಮ್ಮನೇಲಿ ಜನ ಜಾಸ್ತಿ ಅಲ್ವಾ, ನೀವು ಕ್ವಾಂಟಿಟಿ ಕಡಿಮೆ ಮಾಡಿಕೊಂಡ್ರೆ ಒಂದು 2-3 ಜನಕ್ಕೆ ಆಗೋಷ್ಟು ಮಾಡ್ಕೋಬೋದು. ಇನ್ನೂ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡ್ರೆ ಇನ್ನೂ ಜಾಸ್ತಿ ಜನಕ್ಕೆ ಮಾಡ್ಕೋಬೋದು. ನೀವು ಟ್ರಿಪ್ಪು ಅಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ಈ ಥರ ಗೊಜ್ಜು ರೆಡಿ ಮಾಡ್ಕೊಂಡೋದ್ರು ತೊಂದರೆ ಇಲ್ಲ, ಏನೂ ಕೆಡೋದಿಲ್ಲ. ಮಾಮೂಲಿ ಇವಾಗ ಚಿತ್ರಾನ್ನ ನಾವು ತೊಗೊಂಡೋದಾಗ ಅದು ಟ್ರಿಪ್ಪಿಗೆ ಹೋದಾಗ ಒಂಥರ ಸ್ಮೆಲ್ ಬಂದುಬಿಡುತ್ತೆ ಬೇಗ ಕೆಟ್ಟೋದಂಗೆ. ಆದರೆ ಈ ಥರ ನೀವು ಮಾಡ್ಕೊಂಡೋದ್ರೆ ಅದು ಕೆಡೋದು ಇಲ್ಲ ಮತ್ತು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಟೊಮೊಟೊ ಹಣ್ಣು ಸ್ವಲ್ಪ ಹೇಗೆ ಎಲ್ಲ ಫ್ರೈ ಆಗಿ ಎಣ್ಣೆ ಬಿಟ್ಕೊತಾ ಇದೆ, ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಇಲ್ಲಾಂದರೆ ಹಸಿ ಹಸಿ ಸ್ಮೆಲ್ ಬರುತ್ತೆ ಚೆನ್ನಾಗಿರೋ. ಸ್ವಲ್ಪ ತಟ್ಟೆ ಮುಚ್ಚಿಬಿಟ್ರೆ ತಿರುಗಿಸ್ಬಿಟ್ಟು ಬೇಗ ಫ್ರೈ ಆಗಿಬಿಡುತ್ತೆ ನೋಡಿ. ಟೊಮೊಟೊ ಹಣ್ಣು ಚೆನ್ನಾಗಿ ಫ್ರೈ ಆಗಿದೆ, ಎಣ್ಣೆ ಎಲ್ಲ ಯಾವ ಥರ ಬಿಟ್ಕೊಂಡಿದೆ ಕಾಣಿಸ್ತಾ ಇದೆಯಲ್ವಾ. ಇವಾಗ ಇದಕ್ಕೆ ನಾವು ತುರ್ಬಿಟ್ಕೊಂಡಿರೋ ತೆಂಗಿನಕಾಯಿನ ಹಾಕೊಂಡು ಬೇಗ ಮಾಡ್ಕೋಬೋದು. ವಿಡಿಯೋ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಟೈಮ್ ಹಿಡಿತಾ ಇದೆ. ನೀವು ರೈಸ್ ಒಂದು ಮಾಡಿ ಇಟ್ಕೊಂಡ್ಬಿಟ್ರೆ ಇದು ತುಂಬ ಈಸಿ ಮಾಡಿಕೊಂಡು ಎಲ್ಲ
ಎಲ್ಲರಿಗೂ ಬೆಳೆ ಕೆಲ್ಸಕ್ಕೆ ಹೋಗೋ ಟೆನ್ಷನ್ ಅಲ್ಲಿ ಏನ್ ಮಾಡೋದು ಏನ್ ಮಾಡೋದು ಅಂತ ಟೆನ್ಷನ್ ಇವಾಗ. ಇದಕ್ಕೆ ಇದನ್ನ ಕೆಳಗಡೆ ಇಳಿಸ್ಕೊಂಡ್ರೆ ಇದಕ್ಕೆ ಇವಾಗ ನಾವು ನಿಂಬೆಹಣ್ಣು ರಸ ಇದೆಯಲ್ಲ ನಿಂಬೆಹಣ್ಣು ರಸನ ಹಾಕ್ಬಿಟ್ಟು ಮತ್ತೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಳ್ಳೋಣ ಅಷ್ಟೇ. ನಮ್ಗೊತ್ತು ರೆಡಿ ಆಯಿತು ನೋಡಿ. ಕೊತ್ತಂಬರಿ ಸೊಪ್ಪು ನಾವು ಎಷ್ಟು ಹಾಕಿದ್ರು ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಚಿತ್ರಾನ್ನಗೆಲ್ಲ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಷ್ಟೇ. ಇದನ್ನು ಮಿಕ್ಸ್ ಮಾಡಿಕೊಂಡು ರೈಸ್ ಜೊತೆ ಕಲಿಸ್ಬಿಡೋದು. ರೈಸ್ ಜೊತೆ ಮಿಕ್ಸ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ರುಚಿ ರುಚಿಯಾಗಿರೋ ಕ್ಯಾಪ್ಸಿಕಮ್ ಚಿತ್ರಾನ್ನ ರೆಡಿಯಾಗಿದೆ, ಸರ್ವ್ ಮಾಡಿದ್ದೀನಿ. ಇವಾಗ ಇದನ್ನು ಬಾಕ್ಸ್ಗೆ ಎಲ್ಲ ಕಲಸಿ ಬಾಕ್ಸ್ಗೆ ಮಕ್ಕಳಿಗೆ ಸ್ಕೂಲ್ ಬಾಕ್ಸ್ ನೋಡಿ ರೆಡಿಯಾಗಿದೆ. ಸೊ ಬಾಕ್ಸ್ಗಳಿಗೆ ಫಿಲ್ ಮಾಡಬೇಕು. ಸ್ನೇಹಿತರೆ ನೀವು ಈ ಥರ ಮಾಡೋದ್ರಿಂದ ಬೇಗನೂ ಆಗುತ್ತೆ ಮತ್ತು ಒಂದು ಹೊಸ ರುಚಿ. ಇದು ಬಂದು ನನ್ನ ಸ್ನೇಹಿತೆಯಿಂದ ನಾನು ಕಲ್ತ್ಕೊಂಡಿದ್ದು, ಸುಮಾರು ವರ್ಷದಿಂದ ಮಾಡ್ತಾ ಇದ್ದೀನಿ. ಇದು ಟಿಫನ್ನು ತುಂಬ ಇಷ್ಟ ಆಗುತ್ತೆ ನಿಮಗೂ, ತುಂಬ ಟೇಸ್ಟಿಯಾಗೂ ಸಹ ಇರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿ. ನೋಡಿ ನಮ್ಮ ಮಕ್ಕಳು ತಿಂತಾ ಇದ್ದಾರೆ ಟಿಫನ್ನು, ಹಾಕ್ಕೊಟ್ಟಿದ್ದೀನಿ ಅವ್ರಿಗೆ. ಹೇಗಿದೆ ಟಿಫನ್ನು? ಏನಿದು ಏನಿದು ಏನು ಚಿನ್ನು? ಇವ್ರು ನಮ್ಮ ದೊಡ್ಡ ಮಗ, ನಮ್ಮ ಚಿಕ್ಕ ಮಗ ಟಿಫನ್ ತಿಂತಾ ಇದ್ದಾರೆ, ಸ್ಕೂಲ್ಗೆ ರೆಡಿ ಆಗಿದ್ದಾರೆ ನೋಡಿ. ಇವರಿಬ್ರು ಇಲ್ಲಿ ವೈಟಿಂಗು. ಹಾಂ, ಏನು ಮಾಡ್ತೀವ ದಿನ ಬೆಳಗ್ಗೆ ಸಾಯಂಕಾಲ ಅಂದ್ಬಿಟ್ಟು ಇಲ್ಲೇ ಇರ್ತಾರೆ. ಬುಜ್ಜಿ ಖುಷಿ ಏಯ್, ಅವ್ರದೇ ಲೋಕ ಅವ್ರಿಗೆ. ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟೇ ಇದು ಮಾಡೋದು, ತುಂಬಾ ಸುಲಭ. 10 ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ. ನೀವು ಇದನ್ನು ನೈಟು ರೆಡಿ ಮಾಡಿ ಇಟ್ಕೋಬೋದು, ಬೆಳಗ್ಗೆ ಜಸ್ಟ್ ರೈಸ್ ಮಾಡ್ಕೊಂಡು ಕಲಿಸ್ಕೋಬೋದು. ಮತ್ತು ಬ್ಯಾಚುಲರ್ಸ್ಗೆ ಯಾರಿಗೇ ಆಗಲಿ ಇದು ತುಂಬ ಉಪಯೋಗ ಆಗುತ್ತೆ. ಒಂದು 2-3 ದಿವಸ ಫ್ರಿಜ್ ಇಲ್ದಿರೋ ಇಟ್ಟರೂ ಇರುತ್ತೆ, ಮತ್ತು ಫ್ರಿಡ್ಜಲ್ಲಿ ಇಟ್ಟರೆ 1 ವೀಕ್ವರೆಗೂ ಇರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ, ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಮನೇಲಿ ಟ್ರೈ ಮಾಡಿ, ಮತ್ತು ನಿಮಗೆ ಟೇಸ್ಟ್ ನೋಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ತುಂಬ ಉಪಯೋಗ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಏನಾದ್ರು ಹೇಳಬೇಕು ಅನಿಸಿದ್ರೆ, ಮತ್ತು ಬೇರೆಯವ್ರಿಗೂ ಶೇರ್ ಮಾಡಿ. ನಮಸ್ತೆ ಸ್ನೇಹಿತರೆ, ಧನ್ಯವಾದ.